ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ KFI ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಇಲ್ಲಪ್ಪ, ಒಟ್ಟು ಅಲ್ಲಿ ಅಲ್ಲಿ ಹುಡುಗಿ ತರ ಕಾಣ್ತಾಳೆ ಇಲ್ವಾ ಅಮ್ಮ? ಏ ಇಲ್ಲಮ್ಮ, ನೀವು ಸುಮ್ಗಿರಿ. ನೀವು ಒಂದ್ ಇದ್ರಲ್ಲಿ ನೋಡಿ, ಅದ್ರಲ್ಲಿ ಲಂಗ ದಾವಣಿ ಹಾಕ್ಸಿದೀವಿ, ಬ್ಲ್ಯಾಕ್ ಏರ್ಸ್ ಮಾಡಿಸಿದೀವಿ. ಎಷ್ಟು ಚೆನ್ನಾಗಿ ಕಾಣ್ತಾ ಕುರಿಮರಿ ಇಟ್ಕೊಂಡವಳೆ, ಯಾವ್ದೋ ದನ ಕಾಯ್ತಾವಳೆ, ಏನೇನೋ ಮಾಡ್ತಾಳೆ ಹುಡುಗಿ. ಹಾ, ಖುಷಿ ಅವಳಿಗೆ, ಹೋಗ್ಬಿಟ್ಟು ದನಕ್ಕೆ ಹೋಗ್ಲಿಕ್ಕೆ ಇಸ್ಕೊಡ್ತಾ ಇವಳು, ಇನ್ನೂ ಗೊತ್ತಿಲ್ಲ ದನ ಹಂಗಂತದೆ ಅಂತ. ಸೊ ಯಾಸ್ ಗ್ರೇಟ್, ಥ್ಯಾಂಕ್ಸ್ ಟು ನಮ್ಮ ರಕ್ಷಿತಾ ಮೇಡಮ್ ಅವ್ರಿಗೆ. ರಿಯಲಿ ಏನಕ್ಕೆಂದರೆ ಸ್ವಲ್ಪ ಅದು ಬ್ರಿಟಿಷ್ ಇಂಗ್ಲೀಷ್ ಇತ್ತು, ಒಂದು ವರ್ಷನ್ನು ಬ್ರಿಟಿಷ್ ಇಂಗ್ಲೀಷ್ ಇತ್ತು. ಆ ಬ್ರಿಟಿಷ್ ಇಂಗ್ಲೀಷ್ ಮಾತಾಡ್ಬೇಕಾದ್ರೆ ಈಗ ತಮಿಳು ಆ್ಯಕ್ಚುಲಿ ಡಬ್ಬಿಂಗ್ ಮಾಡಿದ್ದೀವಿ. ತಮಿಳ್ ಡಬ್ಬಿಂಗ್ನ ಅವ್ರ ವಾಯ್ಸ್ನೇ ಬಿಟ್ಬಿಟ್ಟಿದ್ದೀವಿ, ಯಾಕಂದರೆ ಅಲ್ಲಿ ತಮಿಳಲ್ಲಿ ಡಬ್ ಮಾಡಬೇಕಾದ್ರೆ ರೋಬೋಟ್ ಡಬ್ ಮಾಡ್ಯಾರೆ. ಸೊ ರೋಬೋಟ್ ಡಬ್ ಮಾಡಿದ್ರೆ ತಮಿಳು ಡಬ್ ಮಾಡ್ಬೇಕಾದ್ರೆ ಆ ಇಂಗ್ಲೀಷ್ ಮಾತಾಡೋಕ್ಕಾಗಲಿಲ್ಲ ಅವ್ರಿಗೆ. ಅಂದರೆ ಆ ಸ್ಲ್ಯಾಂಗು ಆ ಸ್ಟೈಲ್ ಇದೆಯಲ್ಲ, ಇವ್ರು ಮಾಡಿದ್ರು ನಮ್ಮ ಮೇಡಮ್. ಅಂದರೆ ನಾನು ಹೆಂಡತಿ ಅಂತ ನಾನೇನು ಕೊಚ್ಕೋತಾ ಇಲ್ಲ, ಬಟ್ ಮಾಡಿದ್ರು. ಅಲ್ಲಿ ಇಂಜಿನಿಯರ್ ಏನು ಮಾಡ್ಬಿಟ್ಟು, ಇಲ್ಲ ಬೇಡ ಸರ್, ಅವರು ಮೇಡಮ್ಮೇ ಚೆನ್ನಾಗಿ ಮಾತಾಡ್ಯಾರೆ, ಸೊ ಇಂಗ್ಲೀಷು ತುಂಬ ಬ್ರಿಟಿಷ್ ಇಂಗ್ಲೀಷ್ ಚೆನ್ನಾಗಿ ಮಾತಾಡಿದರೆ ಬಿಟ್ಬಿಡಿ ಅಂತಂದರು. ಸೊ ಆ ಥರ ಅವ್ರ ವಾಯ್ಸು ಚೆನ್ನಾಗಿ ಸೆಟ್ ಆಯಿತು. ಆಮೇಲೆ ಆ ಕ್ಯಾರೆಕ್ಟರ್ ಪಾತ್ರಕ್ಕೆ ಸ್ವಲ್ಪ ಇದಾಯಿತು, ಎಲ್ಲೋ ಒಂದು ಕಡೆ ಒಂಚೂರು ಗಡ್ಸ್ತನ ಬೇಕಾಗಿತ್ತು, ಎಲ್ಲೋ ಒಂದು ಕಡೆ ಸ್ಮೂತ್ನೆಸ್ ಬೇಕಾಯಿತು. ಚೆನ್ನಾಗಿ ಮಾಡಿದ್ರು. ಸುಮಾರು ಅವ್ರ ಕೈಲಿ ಡಬ್ಬಿಂಗ್ ಮಾಡಿಸೋದು ಒಂದೇ, ಬೇಡ ಬಿಡಿ ಯಾಕೆ ಬೇಕು. ಹೌದು ಹೌದು, ಯಾಕೋ ಬೇಕು ಲೈ. ಏ ಏನಪ್ಪ ನೀನು, ಯಾಕೋ ಡೈವರ್ಸೆ ಮಾಡಕ್ಕೆ ಕಾಣಿಸ್ತೆ ಕಣೆ ಇಲ್ಲಿ ನೀನು. ಅವಳು ಮೊದ್ಲೇನೆ ಸಮುದ್ರದಿಂದ ಆಚೆ, ಅವಳೆ ನಾವೆಂಗೋ ಇಲ್ಲಿದ್ದೀವಿ ಆರಾಮಾಗೆ. ಯಾಕಪ್ಪ, ಇಸ್ ಗುಡ್ ಗುಡ್ ಗುಡ್. ಯಾವಾಗಲೂ ಸುದೀಪ್ ಸರ್ ನನಗೆ ಯಾವಾಗಲೂ ರೇಗಿಸ್ತಾನೆ ಇರ್ತಾರೆ ಯಾವಾಗ್ಲೂ. ಚಿನ್ನ ಅವಳಿಗೆ ಡೈಲಾಗ್ ಅವ್ಳು ಕೊಡ್ಬೇಕಾದ್ರೆ ಅವ್ರು ನಿಂತಿರ್ತಾರೆ, ಅವ್ರ ಆಪೋಸಿಟ್ ಇವ್ರ ಆಪೋಸಿಟ್ ನಿಂತಿರ್ಬೇಕಾದ್ರೆ ನಾನು ಹೋಗ್ತೀನಿ. ಹೋಗ್ಬಿಟ್ಟು ಯು ನೋ ಯು ಸಿ ಲೈಕ್ ದಿಸ್ ಯು ಡೂ ಲೈಕ್ ದಿಸ್. ನಾನು ಪಕ್ಕ ಇಂಗ್ಲೀಷ್ ಮಾತಾಡ್ತೀನಿ, ಹಂಗೆ ಅಂದ್ಬಿಟ್ಟು ಅಷ್ಟು ಇದಿಲ್ಲ. ಐ ವಿಲ್ ಮ್ಯಾನೇಜ್, ಯಾವುದೇ ಕಂಟ್ರಿಗೆ ಹೋದ್ರೆ ಮ್ಯಾನೇಜ್ ಮಾಡ್ತೀವಿ, ಇಲ್ಲ ಅಂತಿಲ್ಲ. ಬಟ್ ಬರಲ್ಲ ನನಗೇನಂದರೆ, ತುಂಬ ಮಾತಾಡೋಕೆ ಹೋದರೆ ಎಲ್ಲೋ ಒಂದು ಕಡೆ ತಪ್ಪು ತಿಳ್ಕೊಬಿಡ್ತಾರೆ ಅಂತ ಭಯ. ನಾನು ತಮಿಳ್ನಾಡಿಗೆ ಹೋಗ್ತೀನಿ, ಯಾಕಂದರೆ ಯಥೇಚ್ಛವಾಗಿ ಮುಕ್ಕಾಲು ಭಾಗ ಕೆಲಸ ಮಾಡೋದಲ್ಲಿ ನಮ್ಮ ಸಿನಿಮಾಗಳು. ಯಾಕಂದರೆ ಸ್ವಲ್ಪ 1 hour 20 minutes ಸಿಜಿನೇ ಇರುತ್ತೆ, ಮ್ಯೂಸಿಕ್ ಜಾಸ್ತಿ ಇರುತ್ತೆ ನಮ್ಮದ್ರಲ್ಲಿ. ಅಲ್ಲಿ ಹೋಗ್ತೀವಿ, ಅಲ್ಲಿ ಹೋಗ್ಬೇಕಾದ್ರೆ ತಮಿಳು ನಮ್ಗೆ ಅಡ್ಜಸ್ಟ್ ಆಗಲಿ ಅಂದಾಗ ಏನಿರುತ್ತೆ, ನಾನು ಹೋದ ತಕ್ಷಣ ಅವ್ರು ನಗ್ತಾರೆ, ಅವ್ರ ಕೈ ಸನ್ನೆ ಬಾಯ್ ಸನ್ನೆ ಅಡ್ಜಸ್ಟ್ ಮಾಡ್ಕೋಬೋದು ಅಂತ. ನಾನು ಕನ್ನಡ ಮಾತಾಡ್ತೀನಿ, ನಾನು ಎಷ್ಟೋ ಎಲ್ಲೋ ಕಡೆ ಹೋದಾಗ ಕನ್ನಡ ಕಲಿಸಿದ್ದೀನಿ ಎಲ್ಲರಿಗೂ. ಆ ಹುಡುಗಿಗೂ ಕನ್ನಡ ಕಲಿಸಿದ್ದೀನಿ ಸುಮಾರು, ಯಾರಿಗೆ ಯಾಮಿ ಜಾಕ್ಸನ್ ಕನ್ನಡ ಕಲಿಸಿದ್ದೀನಿ ನಾನು, ಆ ಮಟ್ಟಕ್ಕೆ ಮಾಡಿದ್ದೀನಿ. ಆಮೇಲೆ ಎಲ್ಲರೂ ಹೇಳಿ ತಾಯಿ ನೀನು ದಯವಿಟ್ಟು.